ಮಾಜಿ ಸಚಿವ ಕೆ ಸುಧಾಕರ್, ಡಾಕ್ಟರ್ ಕೆ ಸುಧಾಕರ್ ಲೋಕಸಭೆ ಅಖಾಡಕ್ಕೆ ಧುಮುಕ್ತಾರ ಅನ್ನುವಂತ ಪ್ರಶ್ನೆ ಅಂಥದ್ದೊಂದು ಸುಳಿವನ್ನ ಅವರೇ ಬಿಟ್ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳ್ತಾರ ಡಾಕ್ಟರ್ ಕೆ ಸುಧಾಕರ್ ಅನ್ನುವಂತ ಪ್ರಶ್ನೆ. ನನ್ನ ಸ್ಪರ್ಧೆಗೆ ಸ್ವತಃ ಕುಮಾರಸ್ವಾಮಿ ಹೈಕಮಾಂಡ್ ಒಪ್ಪಿಕೊಂಡಿದೆ, ಎರಡೂ ಕಡೆಯೂ ಹಸಿರು ನಿಶಾನೆ ಸಿಕ್ಕಿದೆ ಅಂತ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನಲ್ಲಿ ಹೇಳಿಕೆ ಕೊಟ್ಟಿರೋದು. ನಾನೇ ಅಧಿಕೃತ ಅಭ್ಯರ್ಥಿಯಾಗಿ ಬರ್ತೀನಿ ಅಂತ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಆಗಬಹುದು ಅನ್ನೋ ಸಾಧ್ಯತೆಗಳು ಕಾರಣ. ಮೈತ್ರಿ ಅಭ್ಯರ್ಥಿ ಅಂದ್ರೆ ಒಂದ್ ಕಡೆ ಕುಮಾರಸ್ವಾಮಿಯವರು ಒಪ್ಕೊಳ್ಬೇಕು, ಈ ಕಡೆ ಬಿಜೆಪಿ ನಾಯಕರು ವರಿಷ್ಠರ ಒಪ್ಪಿಗೆ ಕೂಡ ಸಿಗಬೇಕು. ಎರಡೂ ಕಡೆ ಕೂಡ ಹಸಿರು ನಿಶಾನೆ ಸಿಕ್ಕಿದೆ, ಒಪ್ಕೊಂಡಿದ್ದಾರೆ ಅನ್ನುವಂತ ವಿಚಾರವನ್ನ ಸ್ವತಃ ಡಾಕ್ಟರ್ ಕೆ ಸುಧಾಕರ್ ಅವರೇ ಬಹಳ ಸ್ಪಷ್ಟವಾಗಿ ಅದನ್ನ ಹೇಳ್ತಿದ್ದಾರೆ. ಒಂದು ವಿಶ್ವಾಸ ಇದೆ. ಈಗಾಗಲೇ ಜೆ ಡಿ ಎಸ್ ನ ಮಾಜಿ ಪ್ರಧಾನಿ ಶ್ರೀ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ. ತಾವು ಹೋಗಿ ಕೆಲಸ ಪ್ರಾರಂಭ ಮಾಡಿ ಎಂದು ಮಾತನ್ನು ಹೇಳಿದರು. ಹಾಗಾಗಿ ನಾನೀಗಾಗಲೇ ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಚಾಕ್ವೇಲುರಿಂದ ಪ್ರಾರಂಭ ಮಾಡಿದೆ. ಇವೆಲ್ಲ ಕೂಡ ನಿಮ್ಗೆ ಗೊತ್ತಿದೆ, ಸುಧಾಕರ್ ಅಂದರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದರೆ ಸುಧಾಕರ್. ಯಾವಾಗಲೂ ಕೂಡ ನಾನು ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದ್ದೆ. ಇವತ್ತು ನಾನು ಮತ್ತೆ ಎಂ ಪಿ ಆದರೆ ನೂರಕ್ಕೆ ನೂರು ನಾನು ಹೇಳ್ತೇನೆ, ಈ ಭಾಗವನ್ನು ಅಭಿವೃದ್ಧಿ ನಾನು ಮಾಡೇ ತಿಂತೇನೆ ಅನ್ನೋ ಮಾತನ್ನು. ಎಂ ಟಿ ಬಿ ನಾಗರಾಜ್ ಅವರು ಮಂತ್ರಿಯಾಗಿದ್ದರೂ ಕೂಡ ನಾವಿಬ್ಬರೂ ಕೂಡ ತ್ಯಾಗ ಮಾಡಿದ್ದೀವಿ. ಆ ತ್ಯಾಗಕ್ಕೆ ಇವತ್ತು ನಮ್ಮಿಬ್ಬರಿಗೂ ಕೂಡ ಅನ್ಯಾಯ ಆಗಿದೆ. ಅವ್ರು ಒಳ್ಳೆ ಮಂತ್ರಿ ಇದ್ರು, ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ನೀವು ನೋಡಿದ್ದೀರಿ ಏನಾಗಿದೆ ಅಂತ. ಆದರೂ ಕೂಡ ನಾವು ಈ ದೇಶದ ಅಭಿವೃದ್ಧಿ ಕಡೆ ನೋಡ್ತಾ ಇದ್ದೇವೆ. ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿಗಳಾಗಬೇಕು ಅಂತ ನಾವು ದೃಢವಾಗಿ ನಂಬಿ.